ಫ್ರೆಂಡ್ಸ್ ಮತ್ತೊಂದು ಬಜಾಜ್ ಆಟೋ ವರ್ಕ್ ಫ್ರೆಂಡ್ಸ್, ಇದು BS6ದು ಒಂದು ಇಂಜೆಕ್ಟ್ ಕ್ಲೀನ್ ಮಾಡಿದ್ದೆ ನಾನು. ಒಂದು ಎರಡು ಮೂರು ಗಾಡಿದು ಮಾಡಿದ್ದೀನಿ, ಆ ಥರ ಏನು ತೊಂದರೆ ಆಗಿಲ್ಲ. ಆ ವಿಡಿಯೋ ನಿಮಗೆ ಶೇರ್ ಮಾಡೋಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಅಂದರೆ ಅದರಲ್ಲಿ ಇಂಜೆಕ್ಟ್ ಪ್ಲಾವ್ರಮ್ ಇರಲಿಲ್ಲ, ಬೇರೆ ಪ್ಲಾವ್ರಮ್ ಇತ್ತು. ಅದರಲ್ಲಿ ಬಂದು ಏನಾಗಿದೆ ಅಂದರೆ, ಎಲ್ಲ ಸರ್ವಿಸ್ ಮಾಡಿಸಿ ECM ಅಲ್ಲಿ ಏನೋ ತೊಂದರೆ ಆಗಿತ್ತು, ಅದು ರೆಡಿ ಮಾಡಿ ಕೊಟ್ಟಿದ್ದೀನಿ. ಅವ್ರ ಗಾಡಿ ಓಡ್ತಾ ಇದೆ, ಒಂದು 5 ತಿಂಗಳು ಆಯಿತು. ಅದು ಬಂದು ಗಾಡಿನಲ್ಲೇ ಯಾವ ಥರ ಕ್ಲೀನ್ ಮಾಡಬೇಕು, ನಾವು ಒಳ್ಳೆ ಒಂದು ರಸ್ಟೆಡ್ ಸ್ಪ್ರೇಡ್ ತೊಗೊಳ್ಳಿ, ಇಲ್ಲ WD-40 ಮತ್ತು ಒಳ್ಳೆ ಒಳ್ಳೆ ಸ್ಪ್ರೇಗಳಿದ್ದಾವೆ, ರಸ್ಟೆಡ್ ಸ್ಪ್ರೇಗಳು. ಆ ಸ್ಪ್ರೇ ಮಾಡಿದ್ರೆ WD-40 ಬೆಟ್ರು ಅನ್ಕೊತೀನಿ, ಯಾಕಂದರೆ ನಾನು ಎಲ್ಲ ಗಾಡಿಗಳು ಮಾಡಿರೋದು ಅದರಲ್ಲೇ, ಏನು ತೊಂದರೆ ಆಗಿಲ್ಲ. ನಾನು ಯಾಕಂದರೆ ಬೇರೆದು ಯೂಸ್ ಮಾಡೋಕ್ಕೆ ನಾನು ಜಾಸ್ತಿ ಹೇಳೋಕ್ಕೆ ಬರಲ್ಲ. ಅದರಲ್ಲಿ ಏನೂ ತೊಂದರೆ ಆಗಿಲ್ಲ. ಆ ಥರ ಕ್ಲೀನ್ ಮಾಡಿದ್ಗೆ ನಾವು ಆಚೆ ಇಕ್ಕೊಂಡು ಅದ್ರಿಗೆ 12 ವಾಟ್ಸ್ ಕೊಟ್ಟು ಕ್ಲೀನಿಂಗ್ ಮಾಡ್ತಾರೆ ಒಬ್ಬೊಬ್ಬರು. ಅದು ಪ್ರೊಸೀಜರು ಏನು ನನಗೆ ಅಷ್ಟು ಒಳ್ಳೆಯದು ಅನಿಸಿಲ್ಲ, ಯಾಕಂದರೆ ಅದ್ರಿಗೆ ಹೋಗೋದು 3 ವಾಟ್ಸು, 4 ವಾಟ್ಸು, 5 ವಾಟ್ಸು ಈ ಥರ ಹೋಗುತ್ತೆ. ಇಂಜೆಕ್ಟ್ರಿಗೆ ಫೈರಿಂಗ್ ಮಾಡುತ್ತೆ, ನಾವು ಯಾವ ಥರ ಎಕ್ಸಲೇಟ್ರ್ ಕೊಡ್ತಿರೋ ಆ ಥರ ಅದ್ರಿಗೆ ಕರೆಂಟ್ ಹೋಗಿ ಫೈರ್ ಮಾಡುತ್ತೆ. ನಾವು ಏಕ್ದಮ್ಮ 12 ವಾಟ್ಸು ಆಚೆ ಎತ್ಕೊಂಡು ಒಂದು ಪೈಪ್ ಇಕ್ಕಿ ಕ್ಲೀನ್ ಮಾಡಿದ್ದಾರೆ, ಮೋಸ್ಟ್ಲಿ ಓಡ್ತಾ ಇರ್ಬೋದು ಮೋಸ್ಟ್ಲಿ ಅನ್ಸುತ್ತೆ. ತಿರ್ಗಾ ನನಗೆ ಯಾಕೋ ಅದು ಸರಿ ಅನಿಸಲ್ಲ ಅಂದ್ಕೊತೀನಿ 12 ವಾಟ್ಸ್ ಕೊಡೋದು ಅದ್ರಿಗೆ. ಅದ್ರಿಗೋಸ್ಕರ ನಾನೇನು ಮಾಡಿದೆ ಅಂದರೆ, ಗಾಡಿನಲ್ಲೇ ನಾನು ಹಾಕ್ಬಿಟ್ಟು ಒಂದು ಪೈಪ್ ನಾನು ಹಾಕಿದ್ದೀನಿ ನೋಡ್ಕೊಳ್ಳಿ ಪೈಪ್, ಅದರಲ್ಲಿ ಆ ಥರ ರಸ್ಟೆಡ್ ಸ್ಪ್ರೇ ಮಾಡ್ತಾ ಇದ್ದರೆ ಒಳ್ಳೆ ಸ್ವಲ್ಪ ದೊಡ್ಡದು ತಗೊಳ್ಳಿ, ಸ್ವಲ್ಪ ಫೋರ್ಸ್ ಆಗಿರಬೇಕು. ನಾನು ಚಿಕ್ಕದಲ್ಲಿ ಯೂಸ್ ಮಾಡಿದ್ದೀನಿ, ಇನ್ನು ಸ್ವಲ್ಪ ದೊಡ್ಡದು ತಗೊಂಡ್ರೆ ಸ್ಪ್ರೇ ಬಾಟ್ಲು ಚೆನ್ನಾಗಿ ಸ್ಪ್ರೇ ಆಗುತ್ತೆ. ಯಾವ ಥರ ಒಂದು ಗ್ಯಾಸು ಯಾವ ಥರ ಪೆಟ್ರೋಲ್ ಸ್ಪ್ರೇ ಆಗುತ್ತೋ ಆ ಥರನೇ ಸ್ಪ್ರೇ ಆಗುತ್ತೆ, ಅದು ಚೆನ್ನಾಗಿರುತ್ತೆ ಕ್ಲೀನಿಂಗ್ ಮಾಡ್ಕೊಂಡ್ರೆ. ಇದು ಬ್ಲ್ಯಾಕ್ ಆಗಲ್ಲ, ಸಾಮಾನ್ಯವಾಗಿ ಬ್ಲ್ಯಾಕ್ ಆದರೆ ಇಂಜೆಕ್ಟ್ರ್ ಹೋಯ್ತದೆ, ಹೋಗ್ಬಿಡುತ್ತೆ ಅದು. ತಿರ್ಗಾ ಯೂಸ್ ಆಗೋದು ಡೌಟ್ ಇದೆ ಬ್ಲ್ಯಾಕ್ ಆದಾಗ. ಯಾವ ಗಾಡಿಯಲ್ಲಿ ಬ್ಲ್ಯಾಕ್ ಆಗುತ್ತೆ ಅಂದರೆ, ಈ CNG ಇದೆ ಅಲ್ವಾ, CNGಯಲ್ಲಿ ತುಂಬ ಬ್ಲ್ಯಾಕ್ ಆಗೋ ಚಾನ್ಸಸ್ಸು ತುಂಬ ಇದೆ ಅದರಲ್ಲಿ. ಯಾಕಂದರೆ ಆ CNGದು ಆಯಿಲು ತುಂಬ ಸೇರುತ್ತೆ ಟ್ಯಾಂಕು, ಮತ್ತು 2 ಫಿಲ್ಟ್ರ್ ಬರುತ್ತೆ, ಚಿಕ್ಕ ಚಿಕ್ಕ ಫಿಲ್ಟ್ರ್ಗಳು ಅದರದ್ದು. ಆ ಚಿಕ್ಕ ಫಿಲ್ಟ್ರು ಚೇಂಜ್ ಮಾಡಿ, ಒಂದು 30,000 ಕಿಲೋಮೀಟ್ರು, ಒಂದು 30,000 ಕಿಲೋಮೀಟ್ರಿಗೆ 2 ಫಿಲ್ಟ್ರು ಚೇಂಜ್ ಮಾಡಿ, ಒಂದ್ಗಿತ ಟ್ಯಾಂಕು ಟ್ಯಾಂಕ್ ಕ್ಲೀನ್ ಮಾಡಲೇಬೇಕು. ಅದು ತುಂಬ ಆಯಿಲ್ ಬರುತ್ತೆ. ಯಾವಾಗ ಒಂದು ಟೈಮ್ ಟ್ರೈ ಮಾಡಿ ನೋಡಿ, ನನ್ನ ಹತ್ರ ಯಾವುದು ಬಂದಿಲ್ಲ, ಇಲ್ಲಾಂದರೆ ನಾನು ನಿಮಗೆ ಟ್ರೈ ಮಾಡಿ ಕೊಡ್ತಾ ಇದ್ದೆ. ಒಂದು ಗಾಡಿ ಬಂದಿತ್ತು, ಅದ್ರಿಗೆ ನಾನು ಬಿಚ್ಚಿದೆ, ಒಂದು 1/2 ಲೀಟ್ರ್ ಮೇಲೆ ಬಂತು ಫ್ರೆಂಡ್ಸ್ ಆಯಿಲು. ಮತ್ತು ನನಗೆ ಇಲ್ಲಿ ಫಿಲ್ಟ್ರ್ ಸಿಕ್ಕಿಲ್ಲ, ನಾನು ಶೋರೂಮ್ಗೂ ಅವ್ರು ಕಳಿಸಿಲ್ಲ. ಅದೇ ಫಿಲ್ಟ್ರನ್ನ ಪೆಟ್ರೋಲ್ ಹಾಕಿ ವಾಶ್ ಮಾಡಿ ನೀಟ್ನಲ್ಲಿ ಕ್ಲೀನಾಗಿ ಹಾಕಿಕೊಟ್ಟೆ, ಸರೋಯ್ತು. ಮತ್ತು ಏನಿದೆ, CNGಯಲ್ಲೇ ಮೇಯ್ನು ಬ್ಲ್ಯಾಕ್ ಆಗೋದು ಇಂಜೆಕ್ಟ್ರ್ ಅದು. ಆ CNG ಗಾಡಿಗಳೆಲ್ಲ ಆವಾಗ ಆವಾಗ ಏನು ಮಾಡ್ಬೇಕಂದ್ರೆ, ಟ್ಯಾಂಕ್ ಕ್ಲೀನ್ ಮಾಡಿದಾಗ ಒಂದು ಟೈಮ್ ಈ ಥರ ಇಂಜೆಕ್ಟ್ರು ಸ್ವಲ್ಪ ಒಂದು 5-6 ಟೈಮ್ ಸ್ಪ್ರೇ ಮಾಡ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ ಅದು. ಈ ಗ್ಯಾಸು ಈ ಯಾವಾಗ ಕಿಟ್ ಬಿದ್ದಾಗ ನೋಡಿ ನೀವು, ಆಯಿಲೇ ಮಂದ ಇರುತ್ತೆ, ಗ್ಯಾಸ್ದು ಮಂದ ಇರುತ್ತೆ. ಅದಾಗ ಅಲ್ಲಿ ಸಿಕ್ಕಾಕೊಂಡಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಸ್ಪ್ರೇ ಮಾಡಿದ್ದೀನಿ. ಏನಾನ ಸಿಕ್ಕಾಕೊಂಡಿರ್ಬೋದು, ಮೋಸ್ಟ್ಲಿ ಏನಾನ ಫೈರಿಂಗ್ ಕರೆಕ್ಟಾಗಿ ಆಗ್ತಾ ಇಲ್ವಾ, ಇಲ್ಲಾಂದರೆ ಪಿಕಪ್ ಕರೆಕ್ಟಾಗಿ ಸಿಗ್ತಾ ಇಲ್ವಾ, ಇದ್ರಗೋಸ್ಕರ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. 100% ಅದು ಏನು ತೊಂದರೆ ಆಗಲ್ಲ, ಏನು ತೊಂದರೆ ಆಗಲ್ಲ ಅದು. ನಾನು ಮಾಡಿ ಹಾಕಿದ್ದೀನಿ ಗಾಡಿಗಳು, ಓಡ್ತಾ ಇದ್ದಾವೆ, ಏನು ತೊಂದರೆ ಇಲ್ಲ. 5-6 ತಿಂಗಳಿಂದ ಓಡ್ತಾ ಇದ್ದಾವೆ, ಮಸ್ತಾಗಿ ಓಡ್ತಾ ಇದೆ. ನನ್ನ ಹತ್ರ ಸರ್ವಿಸ್ ಬರುತ್ತೆ ಗಾಡಿಗಳು, ಅದು ಮಾಡಿ ಕಳಿಸ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು ಆ ಥರ. ಅಂದರೆ ಅದು ಆಚೆ ಎತ್ಕೊಂಡು 12 ವಾಟ್ಸ್ ಕೊಡೋದು ಬ್ಯಾಟ್ರಿಯಿಂದ ಡೈರೆಕ್ಟು, ಆಮೇಲೆ ಸ್ಪ್ರೇ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇಂಜೆಕ್ಟ್ರ್ ಶಾರ್ಟ್ ಆಗಿ ಹೋಗೋ ಚಾನ್ಸಸ್ ಇದೆ, ಗಾಡಿನಲ್ಲಿ ನಮಗೆ ಲೋಡ್ ಎಷ್ಟು ಸಿಗುತ್ತೋ ಅಷ್ಟೇ ಸಾಕು, ಅಷ್ಟೇ ಕ್ಲೀನ್ ಮಾಡಿದ್ರೆ ಓಕೆ ಆಗುತ್ತದು, ಏನು ತೊಂದರೆ ಆಗಲ್ಲ. ಏನೋ ನಮ್ಮ ನಾಲೆಜು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನೇನೋ ಈ ದೊಡ್ಡ ಇದಿರ್ತಾರ, ನಾನು ನಿಮಗೆ ಏನೋ ಇದು ಮಾಡ್ತಾಯಿಲ್ಲ. ನಮಗೂ ಏನೋ ಒಂದು ನಾನು ಮಾಡೋ ಕೆಲಸ ಯಾರಿಗೋ ಗೊತ್ತಿರೋದು, ಗೊತ್ತಿರೋರಿಗೆ ಏನು ಹೇಳೋಂಗಿಲ್ಲ ನಾವು, ಗೊತ್ತಿಲ್ಲದೆ ಇರೋರಿಗೆ. ಇವಾಗ ಸ್ವಲ್ಪ ಸ್ವಲ್ಪ ನಾವು ಹಳೆ 2 ಸ್ಟಕ್ಕಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ನಮಗೆ ಸ್ವಲ್ಪ ನ್ಯಾಲೇಜ್ ಇದೆ ಅಂದ್ಬಿಟ್ಟು ಆ ನ್ಯಾಲೇಜ್ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ವಾಪಸ್ ಕಳಿಸ್ತಾ ಇದ್ದಾರೆ BS6 ಗಾಡಿಗಳು, ಒಂದೊಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಪಾಪ ಅವರು ತೊಳ್ಕೊಂಡು ಗಾಡಿ ಶೋರೂಮ್ಗೆ ಹೋಗಿ, ಶೋರೂಮ್ ಬಿಡೋಕ್ಕೆ 3 ದಿವಸ ಬೇಕಂತೆ.
ಶೋರೂಮಿಂದ ಬರೋಕ್ಕೆ 10 ದಿವಸ 15 ದಿವಸ ಒಂದು ವೈರಿಂಗ್ ಕಳಿಸಿದ್ದೆ ನಾನು. ವೈರಿಂಗ್ಗೆ 27 ದಿವಸ ಏನು ತಗೊಂಡ್ರು ಬರೀ ವೈರಿಂಗ್ ಹಾಕ್ಕೊಡೋಕ್ಕೆ. ಆ ವೈರಿಂಗ್ದು ವೀಡಿಯೋ ಇದ್ದೆ ನಾನು ಹಾಕ್ತೀನಿ, ಅದು ಅದರಲ್ಲಿ ಏನಾಗಿತ್ತು ಅಂತ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇಷ್ಟಿತ್ತು, ನಾನು ಮಾಡಿರೋ ಗಾಡಿ ಎಲ್ ಪಿ ಜಿ, ಜಾಸ್ತಿ ಆಗೋದು ಸಿ ಎನ್ ಜಿಯಲ್ಲಿ ಬ್ಲಾಕ್ ಅದು. ನೋಡಿ ಇಷ್ಟ ಆದರೆ ಟ್ರೈ ಮಾಡಿ, ಅಂದರೆ ಅದೇ ಎಸ್ಟೇಟ್ ಸ್ಪ್ರೇ ಮಾಡೋದು ಬೆಟ್ರ್ ಅಂದ್ಕೊತೀನಿ. ಬೇರೆ ಎಸ್ಟೇಟ್ ಸ್ಪ್ರೇ ಮಾಡಿದ್ರೆ ಏನೋ, ನಾನು ಬೇರೆದು ಮಾಡಿಲ್ಲ, ನಾನು ಅದು ಹೇಳೋಕ್ಕೂ ಬರೋಲ್ಲ. ಬೇರೆ ಬೇರೆ ಸ್ಪ್ರೇ ಅದು ಚೆನ್ನಾಗಿರೋದು, ಕಂಪ್ನಿದು ಚೆನ್ನಾಗಿ ವರ್ಕ್ ಮಾಡ್ತಾರದು ನೋಡ್ಕೊಳ್ಳಿ. ಈ ಥ್ರೋಟಲ್ ಬಾಡಿ ಸ್ಪ್ರೇ ಬರುತ್ತೆ, ಅದು ಮಾತ್ರ ಮಾಡೋಕೆ ಹೋಗ್ಬೇಡಿ. ಅದ್ರಿಗೆ ಈ ಕಾರ್ಗಳಿಗೆ ಥ್ರೋಟಲ್ ಬಾಡಿ ಸ್ಪ್ರೇ ಮಾಡ್ತಾರೆ, ಈ ಅಂಗಡಿಯಲ್ಲಿ ಸಿಗುತ್ತೆ ಥ್ರೋಟಲ್ ಬಾಡಿ, ಅದು ಮಾತ್ರ ಮಾಡೋಕೆ ಹೋಗ್ಬೇಡಿ. ಅದು ತುಂಬ ಪವರ್ಫುಲ್ ಇರುತ್ತೆ, ಅದು ಪವರ್ಗೆ ಏನಾಗುತ್ತೆ ಅಂದರೆ ಒಳಗಡೆ ಇಂಜೆಕ್ಟ್ ಎಲ್ಲನ ಚೌಕ್ ಆಗೋದು ಇಲ್ಲ ಶಾರ್ಟ್ ಆಗೋದು, ಏನೋ ಒಂದು ತೊಂದರೆ ಆಗೋದು ಚಾನ್ಸಸ್ ಇರುತ್ತೆ. ಅದನ್ನು ಮಾತ್ರ ಟ್ರೈ ಮಾಡೋಕೆ ಹೋಗ್ಬೇಡಿ. WD-40 ಯಾವುದಾನ ಒಂದು ಸ್ಪ್ರೇ ಆ ಥರ ಪೈಪ್ ಹಾಕಿ ನಾನು ಮಾಡಿರೋ ಥರ ಗಾಡಿನಲ್ಲೇ ತಗಲಿಸಿ ಶೆಲ್ ಹೊಡೆದ್ರೆ ತಿರ್ಗಾ ಸ್ಪ್ರೇ ಮಾಡಿದ್ರೆ ಅದು ಫೈರ್ ಆಗುತ್ತೆ, ಫೈರ್ ಆಗಿ ಕ್ಲೀನ್ ಆಗುತ್ತೆ. ಇಷ್ಟು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದೆ ನೋಡಿ ಇದು ವೀಡಿಯೋನು ಬರುತ್ತೆ. ಫ್ರೆಂಡ್ಸ್, ಇಂಜೆಕ್ಟರ್ ಖೋಲಿ, ಅವನು ಕ್ಲೀನಿಂಗ್ ಕಾ ಪ್ರೋಸೆಸ್ ಆಪ್ಕೋ ಬತಾವಂಗಾ ಮ್ಯಾಮ್. ಇದಕ್ಕೆ ಸಾಫ್ ಕರ್ಕೆ ದಾಲ್ತಾ ಹಾಂ, ದೇಖೆಂಗೆ ಇಸ್ಕೋ ಗಾಡಿ ಮೇ ಕೈಸೆ ಕ್ಲೀನ್ ಕರ್ತೆ ಆಪ್ಕೋ ಮ್ಯಾಮ್ ಬತಾತಾ ಹಾಂ. ದೇಖೆ ಸರ್ ಪೈಪ್ ಲೇ ರೇ ಪೆಟ್ರೋಲ್ ಕಾ ಟ್ಯೂಬ್ ಲೇ ಇಸ್ ತರ ಜೋ ಗ್ಯಾಸ್ ಇಸ್ಕೋ ಸಪ್ಲೈ ಹೋಗೋಣ ಐಸೆ तरफ एक ट्यूब लगाइए, एक रस्टेड स्प्रे ले लीजिए. सवाल है WD-40 यूज़ कर रहा हूँ, अब बताऊँगा मैं इसको. ऐसे फेविक्विक से जाम कर लीजिए पाइप, इधर पकड़ चेक करें नहीं जैसा पकड़ छोड़ रहा है इसको. ಏನ್ ಮಾಡು, ಏನ್ ಮಾಡೋಣ, ಆನ್ ಮಾಡು. ಸೆಲ್ ಕೊಡಿ, ಹೊಡಿ 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 ಮಾರು ಹೊಡಿಯೋಣ, ಬೇಗ ಆನ್ ಮಾಡು, ಆಫ್ ಮಾಡು, ಹೊಡಿ. ಹಾ ಆಫ್ ಮಾಡಿ, ಆನ್ ಮಾಡಿ, ಹೊಡಿ. ಹೊಡಿ ಹೊಡಿ
ಬಿಡು. ऐसे गाड़ी में लगाना चाहिए, लगा के इसको इंजेक्टर का वही रहे ना, इसको लगा के चालू करने से स्प्रे होगा. ये ऐसे